ಮಿಥಿಲಾ ಮಂಜುನಾಥ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಸ್ವಾಮಿ ವಿವೇಕಾನಂದರ ಮಾತುಗಳ ಬಗ್ಗೆ ಮತ್ತು ಆಲೋಚನೆಗಳ ಬಗ್ಗೆ ತಿಳಿದುಕೊಳ್ಳೋಣ, ಬನ್ನಿ. ಸ್ವಾಮಿ ವಿವೇಕಾನಂದರವರು ನಾವು ಎಷ್ಟು ಸ್ವಾತಂತ್ರ್ಯರು ಅನ್ನೋದ್ರ ಬಗ್ಗೆ ಹೀಗೆ ಹೇಳ್ತಾರೆ. ನಮ್ಮ ಮನಸ್ಸನ್ನು ಒಂದು ವಿಷಯದ ಮೇಲೆ ಕ್ಷಣ ಮಾತ್ರನೂ ನಿಲ್ಲಿಸಲಾಗಲಿಲ್ಲ ಅಂದರೂ ಕೂಡ ನಮ್ಮನ್ನು ನಾವು ಸ್ವಾತಂತ್ರ್ಯರು ಅಂತ ಹೇಳ್ಕೊತೀವಿ. ಈ ರೀತಿ ಸ್ವಾಮಿ ವಿವೇಕಾನಂದರು ಹೇಳಿ ನೀವು ಆಲೋಚನೆ ಮಾಡಿ ನೋಡಿ, ನಮ್ಮ ಮನಸ್ಸು ಯಾವಾಗ ನಮ್ಮ ನಿಗ್ರಹದಲ್ಲಿರೋದಿಲ್ಲವೋ ಆವಾಗ ಅದು ನಮ್ಮನ್ನು ಹಿಂಸಿಸುತ್ತದೆ ಮತ್ತು ನಮ್ಮನ್ನೇ ನಾಶ ಮಾಡುತ್ತೆ, ನಮ್ಮ ದುಃಖಕ್ಕೆ ಕಾರಣವಾಗುತ್ತೆ. ನಮ್ಮ ಮನಸ್ಸನ್ನು ನಾವು ನಿಗ್ರಹಿಸಿದ್ದೇ ಆದರೆ ಅದು ನಮ್ಮನ್ನು ಉದ್ಧಾರ ಮಾಡುತ್ತದೆ, ನಮ್ಮನ್ನು ಮುಕ್ತರನ್ನಾಗಿ ಮಾಡುತ್ತದೆ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ ಸ್ವಾಮಿ ವಿವೇಕಾನಂದರು. ಯಾವಾಗ ನಮಗೆ ಏಕಾಗ್ರತೆ ಇರುತ್ತೋ, ನಮ್ಮ ಮನಸ್ಸಿನ ಮೇಲೆ ಹತೋಟಿ ಇರುತ್ತೋ, ಆವಾಗ ನಾವು ಯಾವುದೇ ಒಂದು ವಿಷಯನ ನಾವು ಒಂದು ಫುಲ್ ಕಾನ್ಸಂಟ್ರೇಷನಿಂದ ಮಾಡಬಹುದು. ಯಾವಾಗ ನಾವು ಆ ಥರ ಒಂದು ಫುಲ್ ಕಾನ್ಸಂಟ್ರೇಷನಿಂದ ಮಾಡ್ತೀವೋ, ಹೊಸ ವಿಷಯ ಆದರೆ ನಾವು ಬೇಗ ಕಲ್ತ್ಕೊತೀವಿ, ಅಥವಾ ನಾವು ಮಾಡಿರೋಂತಹದ್ದೇ ಆದರೆ ಅದನ್ನು ನಾವು ಚೆನ್ನಾಗಿ ಮಾಡ್ತೀವಿ, ಅದನ್ನು ಮಾಡ್ತಾ ಮಾಡ್ತಾ ಉತ್ತಮ ಮಾಡ್ಕೊಂಡು ಹೋಗೋದಕ್ಕೆ ತುಂಬ ಸಾಧ್ಯ ಆಗುತ್ತೆ. ಯಾವಾಗ ನಾವು ಕಾನ್ಸಂಟ್ರೇಷನ್ ಇಲ್ಲದೆ ಅಂದರೆ ನಮ್ಮ ಮನಸ್ಸನ್ನು ಹತೋಟಿಲಿ ಇಲ್ಲದೆ ಮಾಡ್ತೀವೋ ಆವಾಗ ನಾವು ಮಾಡೋ ಕೆಲಸ ಅಷ್ಟು ಚೆನ್ನಾಗಾಗಲ್ಲ, ನಾವು ಎಷ್ಟು ಹೊತ್ತೇ ಮಾಡಿದ್ರೂ ಅದು ಅಷ್ಟಾಗಿ ಪ್ರಯೋಜನಕ್ಕೆ ಬರೋದಿಲ್ಲ. ಸ್ವಾಮಿ ವಿವೇಕಾನಂದರ ಮಾತುಗಳನ್ನು ನಮ್ಮ ಮನಸ್ಸಿನ ಆಳದಲ್ಲಿ ನಾವು ಇಟ್ಕೊಬೇಕು. ಈ ಥರ ಇಟ್ಕೊಬೇಕು ಅಂದರೆ ನೀವು ಏನು ಮಾಡ್ಬೋದು ಅಂದರೆ, ಅವರ ಮಾತುಗಳನ್ನು ನೀವು ಪದೇ ಪದೇ ನಿಮಗೆ ಹೇಳ್ಕೊಂಡಾಗ ಅದು ನಿಮ್ಮ ಮನಸ್ಸಿನಲ್ಲಿ ಉಳ್ಕೊಳ್ಳುತ್ತೆ. ಯಾವಾಗ ಅದು ನಿಮ್ಮ ಮನಸ್ಸಿನಲ್ಲಿ ಉಳ್ಕೊಳ್ಳುತ್ತೋ ನಿಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಳೋದಕ್ಕೆ ತುಂಬ ಸಹಾಯ ಆಗುತ್ತೆ. ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ನಂಬಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.